वेलकम टू कन्नड़ा क्विज भंडार चैनल। निम्म मोदलनेय प्रश्ने, सक्करेय बदलु यावुदन्नु चहा मत्तु काफीगे हाकबेकु? ऑप्शन ए कल्लु सक्करे, ऑप्शन बी जेनुतुप्प, ऑप्शन सी बेल्ल, ऑप्शन डी बेन्ने। ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಕಲ್ಲು ಸಕ್ಕರೆ। ಕಲ್ಲು ಸಕ್ಕರೆ ಅಂದರೆ ಬರಿ ಸಿಹಿಯಲ್ಲ, ಜೊತೆಗೆ ಅನೇಕ ಔಷಧೀಯ ಗುಣಗಳನ್ನು ಹೊಂದಿದೆ। ಸಂಸ್ಕೃತ ಭಾಷೆಯಲ್ಲಿ ಕಲ್ಲು ಸಕ್ಕರೆಯನ್ನು ಶೀತಕಂದಕ ಶರ್ಕರ ಎಂದು ಕರೆಯುತ್ತಾರೆ। ಈ ಕಲ್ಲು ಸಕ್ಕರೆಯನ್ನು ಕಬ್ಬಿನ ಹಾಲನ್ನು ಗಟ್ಟಿಗೊಳಿಸಿ ಯಾವುದೇ ರಾಸಾಯನಿಕ ವಸ್ತು ಸೇರಿಸದೆ ಹರಳುಗಳ ರೂಪದಲ್ಲಿ ತಯಾರಿಸಲಾಗುತ್ತದೆ। ಸಕ್ಕರೆಯಲ್ಲಿ ಹೆಚ್ಚಿನ ರಾಸಾಯನಿಕಗಳು ಇರುವುದರಿಂದ ಚಹಾ ಮತ್ತು ಕಾಫಿಗೆ ಸಕ್ಕರೆಯ ಬದಲು ಕಲ್ಲು ಸಕ್ಕರೆಯನ್ನು ಹಾಕುವುದು ಉತ್ತಮ। ನಿಮ್ಮ ಎರಡನೆಯ ಪ್ರಶ್ನೆ, ಮಗು ಜನಿಸಿದ ತಕ್ಷಣ ಏನು ಮಾಡಿದರೆ ಮಗು ಆರೋಗ್ಯವಾಗಿದೆ ಎಂದರ್ಥ? ಆಪ್ಷನ್ ಎ ಅತ್ತರೆ, ಆಪ್ಷನ್ ಬಿ ನಿದ್ದೆ ಮಾಡಿದರೆ, ಆಪ್ಷನ್ ಸಿ ಬೆರಳನ್ನು ಕಚ್ಚಿದರೆ, ಆಪ್ಷನ್ ಡಿ ಮೇಲಿನ ಎಲ್ಲವೂ। ಸರಿಯಾದ ಉತ್ತರ ಆಪ್ಷನ್ ಎ ಅತ್ತರೆ। ಶಿಶುಗಳು ಜನಿಸಿದಾಗ ಅದು ತಂಪಾದ ಗಾಳಿ ಮತ್ತು ಹೊಸ ಪರಿಸರಕ್ಕೆ ಒಡ್ಡಿಕೊಳ್ಳಬೇಕಾಗುತ್ತದೆ, ಇದರಿಂದಾಗಿ ಅದು ಜನಿಸಿದ ತಕ್ಷಣವೇ ಅಳುತ್ತದೆ। ಈ ಕೂಗು ಮಗುವಿನ ಶ್ವಾಸಕೋಶವನ್ನು ವಿಸ್ತರಿಸುತ್ತದೆ ಮತ್ತು ಮಗು ಹೆಚ್ಚಾಗಿ ಅತ್ತರೆ ಶ್ವಾಸಕೋಶಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ತೋರಿಸುತ್ತದೆ। ನಿಮ್ಮ ಮೂರನೆಯ ಪ್ರಶ್ನೆ, ಹೃದಯ ಸಂಬಂಧಿ ಕಾಯಿಲೆ ಇರುವವರು ಯಾವ ಹಣ್ಣನ್ನು ತಿನ್ನಬೇಕು? ಆಪ್ಷನ್ ಎ ದಾಳಿಂಬೆ, ಆಪ್ಷನ್ ಬಿ ಅನನಾಸು, ಆಪ್ಷನ್ ಸಿ ಪೇರಳೆ, ಆಪ್ಷನ್ ಡಿ ದ್ರಾಕ್ಷಿ। ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಅನನಾಸು। ಅನನಾಸ್ನಲ್ಲಿರುವ ಫೈಬರ್, ಪೊಟ್ಯಾಷಿಯಂ ಮತ್ತು ವಿಟಮಿನ್ ಸಿ ಅಂಶವು ಹೃದಯದ ಆರೋಗ್ಯವನ್ನು ಕಾಪಾಡುತ್ತದೆ। ಅನನಾಸ್ ಫೈಬರ್ ಸಮೃದ್ಧ ಹಣ್ಣಾಗಿದ್ದು ಹೃದಯಾಘಾತ ಅಥವಾ ಯಾವುದೇ ಹೃದಯ ರಕ್ತನಾಳದ ಕಾಯಿಲೆಯನ್ನು ಉಂಟು ಮಾಡುವ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ। ನಿಮ್ಮ ನಾಲ್ಕನೆಯ ಪ್ರಶ್ನೆ, ಯಾವ ದೇಶದಲ್ಲಿ ಚಿನ್ನ ಅತ್ಯಂತ ಅಗ್ಗವಾಗಿ ದೊರಕುತ್ತದೆ? ಆಪ್ಷನ್ ಎ ಅಮೆರಿಕಾ, ಆಪ್ಷನ್ ಬಿ ಹಾಂಗ್ಕಾಂಗ್, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ಸೌದಿ ಅರೇಬಿಯಾ। ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಹಾಂಗ್ಕಾಂಗ್। ಚಿನ್ನವನ್ನು ಖರೀದಿಸಲು ಅತ್ಯಂತ ಅಗ್ಗದ ದೇಶವೆಂದರೆ ಹಾಂಗ್ಕಾಂಗ್। ಹಾಂಗ್ಕಾಂಗ್ನಲ್ಲಿರುವ ಚಿನ್ನದ ಬೆಲೆ ಸಾಮಾನ್ಯವಾಗಿ ಜಾಗತಿಕ ಸರಾಸರಿಗಿಂತ ಕಡಿಮೆಯಾಗಿದೆ, ಏಕೆಂದರೆ ಹಾಂಗ್ಕಾಂಗ್ನಲ್ಲಿ ಹೆಚ್ಚಿನ ಪ್ರಮಾಣದ ಚಿನ್ನದ ವ್ಯಾಪಾರ ಚಟುವಟಿಕೆ ಇದೆ ಮತ್ತು ಇದು ಚಿನ್ನದ ಪರಿಷ್ಕರಣೆಯ ಪ್ರಮುಖ ಕೇಂದ್ರಗಳಲ್ಲಿ ಒಂದಾಗಿದೆ। ಹಾಂಗ್ಕಾಂಗ್ನಲ್ಲಿ 22 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ಬೆಲೆ 450 ರೂಪಾಯಿಗಳು ಮಾತ್ರ। ನಿಮ್ಮ ಐದನೆಯ ಪ್ರಶ್ನೆ, ವಿಜ್ಞಾನಿಯಾದ ಐನ್ಸ್ಟೈನ್ನ ಕಣ್ಣುಗುಡ್ಡೆ ಈಗ ಎಲ್ಲಿ ಇದೆ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಕೆನಡಾ, ಆಪ್ಷನ್ ಸಿ ನ್ಯೂಯಾರ್ಕ್, ಆಪ್ಷನ್ ಡಿ ರಷ್ಯಾ। ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ನ್ಯೂಯಾರ್ಕ್। ಐನ್ಸ್ಟೈನ್ ಒಬ್ಬ ಭೌತಶಾಸ್ತ್ರಜ್ಞ, ಕಣ್ಣಿನ ವೈದ್ಯನಾಗಿದ್ದ ಹೆನ್ರಿ ಐನ್ಸ್ಟೈನ್ನ ಕಣ್ಣುಗುಡ್ಡೆಗಳನ್ನು ತೆಗೆದು ಅಬ್ರಾಮ್ಸ್ಗೆ ಕೊಟ್ಟನು, ಅದು ಇಂದಿಗೂ ನ್ಯೂಯಾರ್ಕ್ ನಗರದ ಸುರಕ್ಷಿತ ಠೇವಣಿ ಪೆಟ್ಟಿಗೆಯಲ್ಲಿದೆ ಮತ್ತು ಹರಾಜುಗೆ ಸಿದ್ಧವಾಗಿದೆ। ನಿಮ್ಮ ಆರನೆಯ ಪ್ರಶ್ನೆ, 3 ತಿಂಗಳ ಮಗುವಿಗೆ ಎಷ್ಟು ಗಂಟೆ ನಿದ್ರೆ ಅವಶ್ಯಕ? ಆಪ್ಷನ್ ಎ 5 ಗಂಟೆಗಳು, ಆಪ್ಷನ್ ಬಿ 4 ಗಂಟೆಗಳು, ಆಪ್ಷನ್ ಸಿ 14-17 ಗಂಟೆಗಳು, ಆಪ್ಷನ್ ಡಿ 20 ಗಂಟೆಗಳು। ನಿಮ್ಮ
ಸರಿಯಾದ ಉತ್ತರ ಆಪ್ಷನ್ ಸಿ 14 ರಿಂದ 17 ಗಂಟೆಗಳು. ನವಜಾತ ಶಿಶುಗಳು 24 ಗಂಟೆಯಲ್ಲಿ 14 ರಿಂದ 17 ಗಂಟೆಗಳ ಕಾಲ ನಿದ್ದೆ ಮಾಡಬೇಕು ಎಂದು ನ್ಯಾಷನಲ್ ಸ್ಲೀಪ್ ಫೌಂಡೇಶನ್ ಹೇಳುತ್ತದೆ. ಕೆಲವು ನವಜಾತ ಶಿಶುಗಳು ದಿನಕ್ಕೆ 18 ರಿಂದ 19 ಗಂಟೆಗಳವರೆಗೂ ನಿದ್ರಿಸುತ್ತದೆ. ನವಜಾತ ಶಿಶುಗಳು ತಿನ್ನಲು ಪ್ರತಿ 2 ಗಂಟೆಗಳಿಗೊಮ್ಮೆ ಎಚ್ಚರಗೊಳ್ಳುತ್ತದೆ. ನಿಮ್ಮ 7ನೆಯ ಪ್ರಶ್ನೆ, ಬಿಸಿ ನೀರಿನಿಂದ ಮುಖ ತೊಳೆದರೆ ಏನಾಗುತ್ತದೆ? ಆಪ್ಷನ್ ಎ, ಮುಖ ಸುಂದರವಾಗುತ್ತದೆ. ಆಪ್ಷನ್ ಬಿ, ಮುಖ ಬೆಳೆಯಾಗುತ್ತದೆ. ಆಪ್ಷನ್ ಸಿ, ಮುಖ ಹೊಳೆಯುತ್ತದೆ. ಆಪ್ಷನ್ ಡಿ, ಮುಖ ಸುಕ್ಕುಗಟ್ಟುತ್ತದೆ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ, ಮುಖ ಸುಕ್ಕುಗಟ್ಟುತ್ತದೆ. ಬಿಸಿ ನೀರಿನಲ್ಲಿ ಮುಖ ತೊಳೆಯುವುದರಿಂದ ತುರಿಕೆ ಉಂಟಾಗುತ್ತದೆ ಹಾಗೂ ಚರ್ಮದ ನೈಸರ್ಗಿಕ ತೇವಾಂಶದ ಸಮತೋಲನವನ್ನು ಕಡಿಮೆ ಮಾಡುತ್ತದೆ. ಚರ್ಮವನ್ನು ಆರೋಗ್ಯಕರವಾಗಿಡುವ ನೈಸರ್ಗಿಕ ತೈಲಗಳು, ಕೊಬ್ಬುಗಳು ಮತ್ತು ಪ್ರೋಟೀನ್ಗಳನ್ನು ಇದು ಕಸಿದುಕೊಳ್ಳುತ್ತದೆ. ನಿಮ್ಮ 8ನೆಯ ಪ್ರಶ್ನೆ, ನಿಮ್ಮ ದೇಹದಲ್ಲಿ ಹೆಚ್ಚಿನ ಕೂದಲಿದ್ದರೆ ಏನರ್ಥ? ಆಪ್ಷನ್ ಎ, ಶ್ರೀಮಂತರು. ಆಪ್ಷನ್ ಬಿ, ಧೈರ್ಯಶಾಲಿ. ಆಪ್ಷನ್ ಸಿ, ಮೂರ್ಖರು. ಆಪ್ಷನ್ ಡಿ, ಬುದ್ಧಿವಂತರು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ, ಬುದ್ಧಿವಂತರು. ಕೂದಲುಳ್ಳ ಎದೆಯು ಮನುಷ್ಯನಲ್ಲಿ ಹೆಚ್ಚಿನ ಬುದ್ಧಿವಂತಿಕೆಯನ್ನು ಸಾಂಕೇತಿಸುತ್ತದೆ ಎಂದು ಸಂಶೋಧನೆಯ ಮೂಲಕ ಕಂಡುಹಿಡಿಯಲಾಗಿದೆ. ವೈದ್ಯರಂತಹ ಉನ್ನತ ಶಿಕ್ಷಣ ಪಡೆದ ಪುರುಷರಲ್ಲಿ ಕೂದಲುಳ್ಳ ಎದೆಗಳು ಹೆಚ್ಚಾಗಿ ಕಂಡುಬರುತ್ತದೆ ಎಂದು ಅನೇಕ ಸಂಶೋಧನೆಯು ತಿಳಿಸಿದೆ. ನಿಮ್ಮ 9ನೆಯ ಪ್ರಶ್ನೆ, ಒಡೆದ ಕನ್ನಡಿಯಲ್ಲಿ ಮುಖ ನೋಡಿದರೆ ಏನಾಗುತ್ತದೆ? ಆಪ್ಷನ್ ಎ, ಕೆಟ್ಟ ಸೂಚನೆ. ಆಪ್ಷನ್ ಬಿ, ಹಣಗಳಿಕೆ. ಆಪ್ಷನ್ ಸಿ, ಧನಹಾನಿಯಾಗುತ್ತದೆ. ಆಪ್ಷನ್ ಡಿ, ಒತ್ತಡ ಹೆಚ್ಚಾಗುತ್ತದೆ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ, ಕೆಟ್ಟ ಸೂಚನೆ. ನಿಮ್ಮ 10ನೆಯ ಪ್ರಶ್ನೆ, ಸಪಾದ ಭಕ್ಷ್ಯ ಪ್ರಸಾದವನ್ನು ಮನೆಯಲ್ಲಿ ಮಾಡಿದರೆ ಏನಾಗುತ್ತದೆ? ಆಪ್ಷನ್ ಎ, ಧನ ನಷ್ಟವಾಗುತ್ತದೆ. ಆಪ್ಷನ್ ಬಿ, ಜಗಳವಾಗುತ್ತದೆ. ಆಪ್ಷನ್ ಸಿ, ರೋಗಗಳು ಉಂಟಾಗುತ್ತದೆ. ಆಪ್ಷನ್ ಡಿ, ಆರ್ಥಿಕ ಲಾಭ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ, ಧನ ನಷ್ಟವಾಗುತ್ತದೆ. ಇದೇ ರೀತಿಯ ಇನ್ನೂ ಹೆಚ್ಚಿನ ಕ್ವಿಜ್ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ.